ಹಾಯ್ ಫ್ರೆಂಡ್ಸ್ ಹ್ಯಾಂಪುವ ಜಾಬ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸುಸ್ವಾಗತ ಮುಂಬರಲ್ಲಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನೇಮಕಾತಿಯ ಮಾಹಿತಿ ಪಡೆಯಲು ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಸಬ್ಸ್ಕ್ರಿಪ್ಷನ್ ನಿಮಗೆ ಮುಂಬರ ಎಲ್ಲ ಮಾಹಿತಿಗಳನ್ನ ನೋಟಿಫಿಕೇಶನ್ ಮೂಲಕ ಕೊಡ್ತಿರುತ್ತೆ ಫ್ರೆಂಡ್ಸ್ ಭಾರತೀಯ ಸ್ಟೇಟ್ ಬ್ಯಾಂಕ್ನಲ್ಲಿ ಎರಡು ಸಾವಿರದ ಹದಿನೇಳರ ನೇಮಕಾತಿಗೆ ಸಂಬಂಧಿಸಿದಂತೆ ಐನೂರ ಐವತ್ನಾಲ್ಕು ಸ್ಪೆಷಲ್ ಮ್ಯಾನೇಜ್ಮೆಂಟ್ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗಾಗಿ ಅರ್ಜಿನ ಆಹ್ವಾನಿಸಿದ್ದಾರೆ ಇದನ್ನು ಕೇಂದ್ರ ನೇಮಕಾತಿ ಮತ್ತು ಪ್ರಮೋಷನ್ ಡಿಪಾರ್ಟ್ಮೆಂಟ್ ಭಾರತೀಯ ಸ್ಟೇಟ್ಮೆಂಟ್ ಇವರು ನಿಮಗೆ ಅಡ್ವರ್ಟೈಸ್ಮೆಂಟ್ ಮೂಲಕ ನೋಟಿಫಿಕೇಶನ್ ಹೊರಡಿಸಿದ್ದಾರೆ ಇದರಲ್ಲಿ ಐನೂರ ಐವತ್ನಾಲ್ಕು ಸ್ಪೆಷಲ್ ಮ್ಯಾನೇಜ್ಮೆಂಟ್ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗಾಗಿ ಅರ್ಜಿನ ಕರೆದಿದ್ದಾರೆ ಅರ್ಹ ಅಭ್ಯರ್ಥಿಗಳು ಮೂರು ಐದು ಎರಡು ಸಾವಿರದ ಹದಿನೇಳರಿಂದ ಹದಿನೆಂಟು ಐದು ಎರಡು ಸಾವಿರದ ಹದಿನೇಳರವರೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಅರ್ಜಿಗೆ ಸಂಬಂಧಿಸಿದಂತೆ ವಯೋಮಿತಿ ಶೈಕ್ಷಣಿಕ ಅರ್ಹತೆ ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ ಅಪ್ಲಿಕೇಶನ್ ಫೀ ಎಷ್ಟು ಹಾಗೂ ಅಪ್ಲಿಕೇಶನ್ನ ಫಿಲ್ ಮಾಡೋದು ಹೇಗೆ ಇದಕ್ಕೆ ಸಂಬಂಧಿಸಿದಂತೆ ಸಂಕ್ಷಿಪ್ತ ಮಾಹಿತಿನ ಇಲ್ಲಿ ಕೊಡ್ತಾ ಹೋಗ್ತೀವಿ ಫ್ರೆಂಡ್ಸ್ ಇಲ್ಲಿ ಬಂದು ನಿಮಗೆ ಒಟ್ಟು ಹುದ್ದೆಗಳು ಐದುನೂರ ಇರುತ್ತೆ ಸ್ಪೆಷಲ್ ಕ್ಯಾಡರ್ ಆಫೀಸರ್ ಅಂದರೆ ಇದರಲ್ಲಿ ಎರಡು ಹುದ್ದೆಗಳು ಬರುತ್ತೆ ಇದು ಸ್ಪೆಷಲ್ ಮ್ಯಾನೇಜ್ಮೆಂಟ್ ಎಕ್ಸಿಕ್ಯೂಟಿವ್ಗೆ ಸಂಬಂಧಿಸ್ ಸಂಬಂಧಪಟ್ಟಂತೆ ಬ್ಯಾಂಕಿಂಗ್ನಲ್ಲಿ ಹುದ್ದೆ ನಂಬರ್ ಒಂದು ಮಿಡ್ಲ್ ಮ್ಯಾನೇಜ್ಮೆಂಟ್ ಗ್ರೇಡ್ ಸ್ಕೇಲಲ್ಲಿ ಗ್ರೇಡ್ ಸ್ಕೇಲ್ ಮೂರು ಇದರಲ್ಲಿ ಇನ್ನೂರ ಎಪ್ಪತ್ತ್ಮೂರು ಹುದ್ದೆಗಳು ಇದ್ದಾವೆ ಹಾಗೆ ಎರಡನೇ ಹುದ್ದೆ ಮಿಡ್ಲ್ ಮ್ಯಾನೇಜ್ಮೆಂಟ್ ಗ್ರೇಡ್ ಸ್ಕೇಲ್ ಟೂ ಅಂತ ಇದರಲ್ಲಿ ಇನ್ನೂರ ಎಂಬತ್ತೊಂದು ಹುದ್ದೆಗಳು ಖಾಲಿ ಇವೆ ಫ್ರೆಂಡ್ಸ್ ವಯೋಮಿತಿ ವಯೋಮಿತಿಗೆ ಸಂಬಂಧಿಸಿದ ಪಟ್ಟಂತೆ ಅಭ್ಯರ್ಥಿಗಳ ವಯೋಮಿತಿ ಹೀಗಿರುತ್ತೆ ಗರಿಷ್ಠ ಮೂವತ್ತೈದು ಕನಿಷ್ಠ ಮೂವ ಕ್ಷಮಿಸಿ ಇಪ್ಪತ್ತೈದು ಇದು ಹುದ್ದೆ ನಂಬರ್ ಒಂದಕ್ಕೆ ಕನಿಷ್ಠ ಇಪ್ಪತ್ತೈದು ಗರಿಷ್ಠ ನಲವತ್ತು ಹುದ್ದೆ ನಂಬರ್ ಎರಡಕ್ಕೆ ಇದು ಮೂವತ್ತೊಂದು ಮೂರು ಎರಡು ಸಾವಿರದ ಹದಿನೇಳಕ್ಕೆ ಅನ್ವಯವಾಗುವಂತೆ ಈ ವಯೋಮಿತಿ ಇರಬೇಕಾಗುತ್ತೆ ಇದರಲ್ಲಿ ವಯೋಮಿತಿಯ ಸಡಿಲಿಕೆ ಕೂಡ ಇರುತ್ತೆ ಐದು ವರ್ಷ ಎಸ್ ಸಿ ಎಸ್ ಟಿ ಅವ್ರಿಗೆ ಹಾಗೂ ಮೂರು ವರ್ಷ ಇತರೆ ಹಿಂದುಳಿದ ವರ್ಗಗಳವ್ರಿಗೆ ಅಂದರೆ ಒ ಬಿ ಸಿ ಅವ್ರಿಗೆ ಹಾಗೆ ಹದಿನೈದು ವರ್ಷ ನಿಮಗೆ ಏಜ್ ಲಿಮಿಟ್ ವಯೋಮಿತಿಯಲ್ಲಿ ಸಡಿಲಿಕೆ ಇರುತ್ತೆ ಎಸ್ ಸಿ ಎಸ್ ಟಿ ಅವರಿಗೆ ಹಾ ಎಸ್ ಸಿ ಎಸ್ ಟಿ ಅವರಾಗಿದ್ದು ಯೋಜನಾ ನಿರಾಶ್ರಿತರಾಗಿದ್ದರೆ ಹಾಗೆ ಹದಿಮೂರು ವರ್ಷ ಸಡಿಲಿಕೆ ಇರುತ್ತೆ ಯೋಜನಾ ನಿರಾಶ್ರಿತರಾಗಿದ್ದು ಒ ಬಿ ಸಿ ಅಂದರೆ ಇತರೆ ಹಿಂದುಳಿದ ವರ್ಗಕ್ಕೆ ನೀವು ಸೇರಿದರೆ ಹಾಗೆ ಹತ್ತು ವರ್ಷ ಸಡಿಲಿಕೆ ಇರುತ್ತೆ ಯೋಜನಾ ನಿರಾಶ್ರಿತರಾಗಿದ್ದು ಜನ್ ಜನರಲ್ ಕ್ಯಾಟಗರಿಯಾಗಿ ನೀವು ಸೇರಿರೋರಾಗಿದ್ದರೆ ಫ್ರೆಂಡ್ಸ್ ಶೈಕ್ಷಣಿಕ ವಿದ್ಯಾರ್ಹತೆಗೆ ಸಂಬಂಧಿಸಿ ಸಂಬಂಧಪಟ್ಟಂತೆ ಇಲ್ಲಿ ಕೆಲವು ಲೈನ್ಗಳನ್ನ ನಿಮಗೆ ಕೊಡಲಾಗಿದೆ ಅದನ್ನು ನೀವೇ ನೋಡ್ಕೊಳ್ಳಿ ಹಾಗೆ ಆಯ್ಕೆ ವಿಧಾನ ಆಯ್ಕೆ ವಿಧಾನ ಬಂದು ನಿಮಗೆ ಮೂರು ಮೂರು ಹಂತಗಳಲ್ಲಾಗುತ್ತೆ ಆನ್ಲೈನ್ ಟೆಸ್ಟ್ ಮೂಲಕ ಆಗುತ್ತೆ ಗ್ರೂಪ್ ಡಿಸ್ಕಷನ್ ಮೂಲಕ ಆಗುತ್ತೆ ನಂತರ ಇಂಟರ್ವ್ಯೂ ಈ ಮೂರರಲ್ಲಿ ಪಾಸ್ ಆದ ನಂತರ ನೀವು ಆಯ್ಕೆ ಆಗ್ತೀರ ಅರ್ಜಿ ಶುಲ್ಕ ಅರ್ಜಿ ಶುಲ್ಕ ಬಂದು ಆರುನೂರು ರೂಪಾಯಿ ಸಾಮಾನ್ಯ ವರ್ಗದವ್ರಿಗೆ ಹಾಗೂ ಇತರೆ ವರ್ಗದವರಿಗಾಗಿ ಆರುನೂರು ರೂಪಾಯಿ ಇರುತ್ತೆ ಪರಿಶಿಷ್ಟ ವರ್ಗ ಪರಿಶಿಷ್ಟ ಪಂಗಡ ಹಾಗೂ ಯೋಜನಾ ನಿರಾಶ್ರಿತೆಗೆ ಕೇವಲ ನೂರು ರೂಪಾಯಿ ಇರುತ್ತೆ ಹಾಗೂ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಸುದ್ದಿ ಏನಂದರೆ ಎಲ್ಲ ಅಭ್ಯರ್ಥಿಗಳು ಅಂದರೆ ಇದಕ್ಕೆ ಅರ್ಜಿ ಸಲ್ಲಿಸಿರೋ ಎಲ್ಲ ಅಭ್ಯರ್ಥಿಗಳು ನೀವು ಆನ್ಲೈನ್ ಮಾಡಲ್ಲಿ ಮಾತ್ರ ಅರ್ಜಿ ಕ್ಷಮಿಸಿ ಶುಲ್ಕನ ಬರ್ಸಬೇಕಾಗತ್ತೆ ಅದರಲ್ಲಿ ನಿಮ್ಮ ಡೆಬಿಟ್ ಕಾರ್ಡ್ ಯೂಸ್ ಮಾಡಿ ಮಾಡ್ಬೋದು ಇಲ್ಲ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಮಾಡ್ಬೋದು ಇಲ್ಲ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕನೂ ನೀವು ಮಾಡ್ಬೋದು ನೆನಪಿರಲಿ ಚಲನ್ ಮೂಲಕ ನೀವು ಇದನ್ನು ಪೇ ಮಾಡೋ ಹಾಗೆಲ್ಲ ಮೇಡ ಮಾಡೋ ಆಪ್ಷನ್ ಕೂಡ ನಿಮಗಿರಲಿಲ್ಲ ಅರ್ಜಿ ಸಲ್ಲಿಸುವ ವಿಧಾನ ಅರ್ಜಿ ಸಲ್ಲಿಸಲು ಅರ್ಹ ಅಭ್ಯರ್ಥಿ ಅರ್ಹರಾಗಿರುವ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ ಆನ್ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ವಿಳಾಸ ಬಂದು ಈಗಿದೆ ನೋಡ್ಕೊಳ್ಳಿ ಡಬ್ಲ್ಯೂ 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 ಡಾಟ್ ಎಸ್ ಬಿ ಐ ಡಾಟ್ ಕೋ ಡಾಟ್ ಇನ್ ಮೂರು ಐದು ಎರಡು ಸಾವಿರದ ಹದಿನೇಳರಿಂದ ಹದಿನೆಂಟು ಐದು ಎರಡು ಸಾವಿರದ ಹದಿನೇಳರವರೆಗೆ ಮಾತ್ರ ಫ್ರೆಂಡ್ಸ್ ಅರ್ಜಿ ಸಲ್ಲಿಕೆಗೆ ಸಂಬಂಧಪಟ್ಟಂಥ ಕೆಲವು ಸೂಚನೆಗಳನ್ನ ನಾನು ಹೇಳ್ತಾ ಹೋಗ್ತೀನಿ ನೋಡ್ಕೊಳ್ಳಿ ಅರ್ಜಿ ಸಲ್ಲಿಸುವ ಮೊದಲು ನಿಮ್ಮ ಹತ್ರ ವ್ಯಾಲಿಡ್ ಇಮೇಲ್ ಐ ಡಿಯನ್ನ ಇಟ್ಕೊಳ್ಳಿ ನೆನಪಿರಲಿ ವ್ಯಾಲಿಡ್ ಇಮೇಲ್ ಐ ಡಿ ಇರಬೇಕು ಹಾಗೂ ಫೋಟೋ ಕಾಪೀಸ್ ಅಂದರೆ ನಿಮ್ಮ ಭಾವಚಿತ್ರ ಇತ್ತೀಚಿನ ಭಾವಚಿತ್ರ ಚಿತ್ರ ಜೊತೆಗೆ ನಿಮ್ಮ ಸೈನ್ನ ನೀವು ಸ್ಕ್ಯಾನ್ ಮಾಡಿ ರೆಡಿ ಇಟ್ಕೊಂಡಿರಬೇಕಾಗತ್ತೆ ಹಾಗೆ ಡಬ್ಲ್ಯೂ 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 ಎಸ್ ಬಿ ಐ ಡಾಟ್ ಕೋ ಡಾಟ್ ಇನ್ ಮೇಲೆ ಕ್ಲಿಕ್ ಮಾಡಿ ನಂತರ ಅಲ್ಲಿ ಲೇಟೆಸ್ಟ್ ಅನೌನ್ಸ್ಮೆಂಟ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಹಾಗೂ ಕೆಳಗಡೆ ಬನ್ನಿ ಕೆಳಗಡೆ ಬಂದಾಗ ಅಲ್ಲಿ ನಿಮಗೆ ಅಪ್ಲೈ ಆನ್ಲೈನ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಅದಕ್ಕೆ ಅದರ ಒಳಗಡೆ ಹೋದಾಗ ನಿಮಗೆ ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಇರುತ್ತೆ ಒಂದು ವೇಳೆ ನೀವು ಹೊಸ ಹೊಸ ಯೂಸರ್ ಆಗಿದ್ದರೆ ಇಲ್ಲ ಆಲ್ರೆಡಿ ಯೂಸರ್ ಆಗಿದ್ದರೆ ನಿಮ್ಮ ಹಳೆ ನಂಬರ್ ರಿಜಿಸ್ಟ್ರ್ ನಂಬರ್ ಜೊತೆಗೆ ಪಾಸ್ವರ್ಡ್ ಹಾಕ್ಕೊಂಡು ನೀವು ಬೇಕಾದರೂ ಅಪ್ಲಿಕೇಶನ್ನ ಫಿಲ್ ಮಾಡ್ಬೋದು ಒಂದು ವೇಳೆ ನೀವು ಹೊಸ ರಿಜಿಸ್ಟ್ರೇ ರಿಜಿಸ್ಟ್ರೇಷನ್ ಏನಾದರೂ ಮಾಡ್ಕೊಳ್ಳೋ ಹಾಗಿದ್ರೆ ನೀವು ಯೂಝ ಯೂಸರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಲ್ಲ ನಿಮ್ಮ ಸಂಕ್ಷಿಪ್ತ ಮಾಹಿತಿನ ಸಬ್ಮಿಟ್ ಮಾಡಬೇಕಾಗತ್ತೆ ಹಾಗೂ ನಂತರ ನಂಬರ್ ನಿಮಗೆ ನೀಡಲಾಗೋ ನಂಬರ್ ಕ್ಷಮಿಸಿ ನಿಮ್ಮ ನಂಬರ್ ಹಾಗೂ ಪಾಸ್ವರ್ಡ್ ಮೂಲಕ ನೀವು ಅರ್ಜಿನ ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸುವಾಗ ಕಂಪ್ಲೀಟ್ ಡೀಟೇಲ್ಸ್ನ ನೀವು ಫಿಲ್ ಮಾಡಬೇಕಾಗತ್ತೆ ಯಾವ ಕಾಲಮನ್ನು ಬಿಡೋ ಹಾಗಿಲ್ಲ ಹಾಗೂ ಫೋಟೋ ಮತ್ತು ಸಿಗ್ನೇಚರ್ಗಳನ್ನೂ ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ ನಾನು ಆವಾಗಲೇ ಹೇಳ್ದಂಗೆ ನೀವು ಆನ್ಲೈನ್ ಮೂಲಕ ಅಥವಾ ಕ್ರೆಡಿಟ್ ಡೆಬಿಟ್ ಕಾರ್ಡ್ಗಳ ಮೂಲಕ ಮಾತ್ರ ಅರ್ಜಿ ಶುಲ್ಕನ ಭರಿಸಬೇಕಾಗತ್ತೆ ಹಾಗೂ ನಿಮ್ಮ ಮುಂದಿನ ಕೆಲವು ಕೆಲವು ಯೂಸ್ಗಳಿಗಾಗಿ ಅಪ್ಲಿಕೇಶನ್ನ ಪ್ರಿಂಟೌಟ್ ಮಾತ್ರ ತೆಗೆದಿಟ್ಕೊಳ್ಳೋದನ್ನ ಮರಿಬೇಡಿ ಈ ಅರ್ಜಿ ಸಲ್ಲಿಕೆಗೆ ಸಂಬಂಧಪಟ್ಟಂತೆ ಕೆಲವು ಇಂಪಾರ್ಟೆಂಟ್ ಡೇಟ್ಗಳಿದೆ ಅದನ್ನು ನೋಟ್ ಮಾಡ್ಕೊಳ್ಳಿ ಅರ್ಜಿ ಪ್ರಾರಂಭವಾದ ದಿನಾಂಕ ಮೂರು ಐದು ಎರಡು ಸಾವಿರದ ಹದಿನೇಳರಿಂದ ಸ್ಟಾರ್ಟ್ ಮಾಡಿ ಹದಿನೆಂಟು ಐದು ಎರಡು ಸಾವಿರದ ಹದಿನೇಳರ ಒಳಗಡೆ ಮಾತ್ರ ನೀವು ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ ಅಪ್ಲಿಕೇಶನ್ದ ಪ್ರಿಂಟ್ ತಗೊಳೋಕೆ ಎರಡು ಆರು ಎರಡು ಸಾವಿರದ ಹದಿನೇಳು ಕೊನೆ ದಿನಾಂಕ ಆಗಿರುತ್ತೆ ಹಾಗೂ ಎಕ್ಸಾಮಿನೇಷನ್ ಡೇಟ್ ಎಕ್ಸಾಮಿನೇಷನ್ ನಡೆಯುವ ದಿನಾಂಕ ಹದಿನೆಂಟು ಆರು ಎರಡು ಸಾವಿರದ ಹದಿನೇಳು ಫ್ರೆಂಡ್ಸ್ ಇಷ್ಟ ತನಕ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದ್ದಲ್ಲಿ ತಪ್ಪದೆ ಮರೀದೆ ಲೈಕ್ ಬಟನ್ನ ಹೊತ್ತಿ ಯಾಕಂದರೆ ನೀವು ಕೊಡೋ ಒಂದು ಲೈಕ್ ನಮಗೆ ಇನ್ನೂ ಈ ಥರದ ನೂರಾರು ಮ ಮಾಹಿತಿಗಳನ್ನ ವೀಡಿಯೋಗಳ ಮೂಲಕ ಕೊಡೋಕ್ಕೆ ಸ್ಫೂರ್ತಿ ಕೊಡುತ್ತೆ ಹಾಗೆಯೇ ಫ್ರೆಂಡ್ಸ್ ಇನ್ನೂ ಹೆಚ್ಚಿನ ಉದ್ಯೋಗ ಸಂಬಂಧಿಸಿದ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅಂಪುವ ಜಾಬ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಈ ಥರ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಮುಂದೆ ಬರುವ ಎಲ್ಲ ನೇಮಕಾತಿಗಳ ಮಾಹಿತಿ ಕೂಡ ಸಿಗ್ತಾ ಹೋಗುತ್ತೆ ಓಕೆ ಫ್ರೆಂಡ್ಸ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ಸ್ ಎ ಲಾಟ್